ಪಿತ್ರಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪಿತ್ರಿ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ಬಾಬು. ಇವತ್ತು ಭಾರತದಾದ್ಯಂತ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಹಾಗೆ ಇವತ್ತು ನೋಡಿ ಏನಾಗ್ತಿದೆ ಅಂತಂದರೆ, ಭಾರತದಲ್ಲಿ 130 ಕೋಟಿ ಇರತಕ್ಕಂಥ ಭಾರತ ದೇಶದ ಪ್ರಜೆಗಳಲ್ಲಿ ನಾವು ಮೊನ್ನೆ ಒಲಿಂಪಿಕ್ಸಲ್ಲಿ ಕೇವಲ 20 ಪದಕಗಳನ್ನು ಪಡೆದಿದ್ದೀವಿ. ಅದು ಪ್ರಥಮ ಬಾರಿಗೆ 20 ಪದಕ ಪಡೆದಿದ್ದೀವಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಆದರೆ 80 ಲಕ್ಷ 90 ಲಕ್ಷ 1 ಕೋಟಿ 2 ಕೋಟಿ ಜನ ಇರತಕ್ಕಂಥ ರಾಷ್ಟ್ರಗಳು ಇವತ್ತು ಬಂಗಾರದ ಪದಕಗಳ ಕೊಳ್ಳೆ ಹೊಡಿತಾ ಇದ್ದಾರೆ. ಹಾಗೆಯೇ ಅವರು ಪದಕಗಳ ಬೇಟೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಆ ದೇಶದಲ್ಲಿ ಕ್ರೀಡೆಗೆ ಮಹತ್ವ ಎಷ್ಟಿದೆ, ನಮ್ಮ ದೇಶದಲ್ಲಿ ಕ್ರೀಡೆಗೆ ಮಹತ್ವ ಎಷ್ಟಿದೆ, ನಮ್ಮ ದೇಶದಲ್ಲಿ ಕ್ರೀಡಾಪಟುಗಳು ಎಲೆಮರೆ ಕಾಯಿಗಳ ತರನೇ ಮುರುಟಿ ಹೋಗ್ತಾ ಇದ್ದಾರೆ, ಪ್ರೋತ್ಸಾಹ ಸಿಗ್ತಾ ಇಲ್ಲ. ಆದರೆ ಗ್ರಾಮೀಣ ಪ್ರತಿಭೆಗಳಲ್ಲಿ ಇವತ್ತು ಕೂಡ ಅಸಾಧಾರಣ ಪ್ರತಿಭೆ ಇರತಕ್ಕಂಥ ಕ್ರೀಡಾಪಟುಗಳಿದ್ದಾರೆ. ಅವ್ರನ್ನ ಗುರುತಿಸುವಂಥ ಕೆಲಸನ ಈ ಬಾರಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ಒಂದು ಆ ಕ್ರೀಡೆಗೆ ಉತ್ತೇಜನ ನೀಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಹಾಗೆ ಕ್ರೀಡೆನ ಮುಂದಿನ ದಿನಗಳಲ್ಲಿ ಉಚ್ಚಾಯ ಸ್ಥಿತಿಯತ್ತ ಎತ್ಕೊಂಡೊಯ್ಬೇಕು ಅಂತೇಳಿ ಕೂಡ ಕಟಿಬದ್ಧರಾಗಿದ್ದಾರೆ. ಹಾಗೆ ಈಗ ನೋಡಿ, ಈಗ ಬರ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ, ನಾನು ಏನಕ್ಕೆ ಈ ವಿಚಾರ ವಿಷಯಕ್ಕೆ ಬಂದೆ ಅಂತಂದರೆ, ಇವತ್ತು ನಮ್ಮ ಪಿತ್ರಿ ವಾಹಿನಿಯ ವಿರಾಜಪೇಟೆಯ ವರದಿಗಾರರಾಗಿರ್ತಕ್ಕಂಥ ಶಫಿ ಅವರು ಕೂಡ ಒಬ್ಬ ಕ್ರೀಡಾಪಟು. ಹೇಗೆ ಅವರು ತಮ್ಮ ಮೋಟಾರ್ ರ್ಯಾಲಿ ಮುಖಾಂತರ ಹಲವಾರು ಬಹುಮಾನಗಳನ್ನ ಪಡ್ಕೊಂಬಂದಿದ್ದಾರೆ, ಆದರೂ ಗ್ರಾಮೀಣ ಪ್ರತಿಭೆಯಾಗಿ ಉಳ್ಕೊಂಬಿಟ್ಟಿದ್ದಾರೆ, ಎಲೆಮರೆ ಕಾಯಿ ಥರನೇ ಇದ್ದಾರೆ. ಭಾಳಷ್ಟು ಕಡೆ ಹೋಗ್ತಾರೆ, ಭಾಳಷ್ಟು ಕಡೆ ಪ್ರಶಸ್ತಿಗಳನ್ನ ಪಡಿತಾರೆ, ಆದರೂ ಕೂಡ ಎಲೆಮರೆ ಕಾಯ್ತಾರೆ ಇದ್ದಾರೆ. ಆದರೂ ಅವರ ಒಂದು ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ, ಒಂದಲ್ಲ ಒಂದು ದಿನ ಅವರಿಗೆ ಒಂದು ಯಶಸ್ಸು ದೊಡ್ಡ ಮಟ್ಟದಲ್ಲಿ ಸಿಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಹಾಗೆ ಈ ಬಾರಿ ಶಿವಮೊಗ್ಗದಲ್ಲಿ ನಡೀತಾ ಇರತಕ್ಕಂಥ AMSC ಡರ್ಟಿ ಫ್ರಿಕ್ಸ್ ರ್ಯಾಲಿನಲ್ಲಿ ನಮ್ಮ ಶಫಿ ಅವರು ನಮ್ಮದೇ ಆದಂಥ ಪಿತ್ರಿ ವಾಹಿನಿಯ ಲೋಗೋ ಹಾಕ್ಕೊಂಡು ಪಿತ್ರಿ ವಾಹಿನಿಯ ವಾಹನದ ಮುಖಾಂತರನೇ ಅವರು ರ್ಯಾಲಿಗೆ ಭಾಗವಹಿಸಿದ್ದಾರೆ. ಅವರ ಒಂದು ಈ ಪ್ರಯತ್ನ ನಿರಂತರವಾಗಿ ಏನು ಸಾಗ್ತಾ ಇದೆ, ಅವರಿಗೆ ಜಯಶೀಲರಾಗಲಿ, ಈ ಒಂದು ರ್ಯಾಲಿನಲ್ಲಿ ಅವರಿಗೆ ಅಭೂತಪೂರ್ವವಾದಂಥ ಯಶಸ್ಸು ಸಿಗಲಿ ಅಂತೇಳಿ ನಮ್ಮ ಸಮಸ್ತ ಪಿತ್ರಿ ವಾಹಿನಿಯ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಶಫಿಯವರ ಈ ಪ್ರಯತ್ನಕ್ಕೆ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಎಲ್ಲ ಕಾರ್ಯಗಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ನಮ್ಮದೇ ಪಿತ್ರಿ ವಾಹಿನಿಯ ಸದಸ್ಯರಾಗಿರ್ತಕ್ಕಂಥ ಮನು ಜೋಯಪ್ಪ ಇರ್ಬೋದು, KG ತಮ್ಮಯ್ಯನವರು, ಹಾಗೆ ಮನಮೋಹನ್ರವರು, ಇವರು ಅವರ ಒಂದು ಆ ಪ್ರಯತ್ನಕ್ಕೆ ಅವರ ಒಂದು ಆ ಕ್ರೀಡೆಯ ಒಂದು ಕೆಲಸಕ್ಕೆ ಉತ್ತೇಜನ ನೀಡಿಕೊಂಡು ಅವ್ರ ಹಿಂದೆನೇ ನಿಂತಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪಿತ್ರಿ ವಾಹಿನಿಯ ಪರವಾಗಿ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಶಫಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಕೆಗಳನ್ನು ತಿಳಿಸ್ತಾ ಅವರು ಈ ಒಂದು AMSC ಡರ್ಟಿ ಫ್ರಿಕ್ಸ್ ರ್ಯಾಲಿ ಏನಿದೆ, ಈ ರ್ಯಾಲಿನಲ್ಲಿ ಅವರು ನಿಜವಾಗಲೂ ಅವರು ತಮ್ಮ ನೈಜ ಪ್ರತಿಭೆಯನ್ನು ತೋರಲಿ, ಅವರು ಈ ಒಂದು ರ್ಯಾಲಿನಲ್ಲಿ ಜಯಶೀಲರಾಗಲಿ ಅಂತೇಳಿ ಕೇಳ್ಕೊಳ್ತಾ ಅವರಿಗೆ ಒಂದು ಶುಭ ಹಾರೈಕೆಗಳನ್ನ ಕೊಡಲಿ, ಅವರು ಜಯಶೀಲರಾಗಿ ಬರಲಿ ಅಂತೇಳಿ ನಾನು ಮತ್ತೊಮ್ಮೆ ಪಿತ್ರಿ ವಾಹಿನಿ ಪರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ.